ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. 9 ಗಂಟೆಯ ಬುಲೆಟಿನ್ನಲ್ಲಿ ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನ ನೋಡೋಣ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಾಲಯವನ್ನ ಜಗದೀಶ್ ಶೆಟ್ಟರ್ ಅವರು ಉದ್ಘಾಟಿಸಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿಯ ಹೊಸ ಕಾರ್ಯಾಲಯ ನಿರ್ಮಾಣಗೊಂಡಿದ್ದು ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡಿದಂತಹ ಅವರು ಈ ಮೂಡಾ ಹಗರಣದ ಕುರಿತು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು, ವಿಚಾರಣೆಗೆ ಸಹಕಾರವನ್ನು ಕೊಡಬೇಕು, ಅದನ್ನು ಬಿಟ್ಟು ಹೈಕೋರ್ಟ್ ಮೆಟ್ಟಿಲೇರೋದು ಸರಿಯಲ್ಲ, ಜೊತೆಗೆ ಈ ವಿಚಾರಣೆಗೆ ಅವರು ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಸಹ ಮಾಡಿದ್ದಾರೆ. ಅವರೇನು ತಪ್ಪೇ ಮಾಡಿಲ್ಲ ಅನ್ನೋ ಹಾಕಿದ್ರೆ ಅದನ್ನು ಸಾಬೀತು ಮಾಡಲಿ, ವಿಚಾರಣೆಯನ್ನು ಎದುರಿಸಲಿ ಅನ್ನುವಂತಹ ಮಾತನ್ನು ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ ಅಥವಾ ಮಾತನಾಡಿದ್ದಾರೆ ಮಾಧ್ಯಮದವರ ಮುಂದೆ ನೋಡೋಣ. ಗೌರವಿಸ್ತಾ ಇದ್ದಾರೆ, ಈಗಾಗಲೇ ಕೆಳಗೆ ಧ್ವಜಾರೋಹಣವನ್ನು ನೆರವೇರಿಸಿ ಗೋಪೂಜೆಯನ್ನು ಮುಗಿಸಿಬಿಟ್ಟು ಈಗ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಆಸನಗ್ರಸ್ತರಾಗಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಎಲ್ಲ ಅತಿಥಿಗಳು ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ. ಎಲ್ಲ ಅತಿಥಿಗಳಲ್ಲಿ ವಿನಂತಿ, ಕಾರ್ಯಾಲಯದ ಉದ್ಘಾಟನೆಯನ್ನ ದೀಪ ಪ್ರಜ್ವಲನೆ ಮಾಡಿದ್ರ ಮೂಲಕ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಬೋಲೋ ಭಾರತ್ ಮಾತಾ ಕಿ, ನೂತನ ಕಾರ್ಯಾಲಯದ ಉದ್ಘಾಟನೆಯನ್ನ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಮುಖ್ಯ ಅತಿಥಿಗಳು ನೆರವೇರಿಸ್ತಾ ಇದ್ದಾರೆ. ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಟ್ಟಂತ ಎಲ್ಲ ನಮ್ಮ ಪ್ರಮುಖ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದು ಕಡೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಈ ಮೂಡಾ ಹಗರಣದ ತನಿಖೆಗೆ ಆದೇಶ ಮಾಡಿದ್ದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ಸಂಸದರು ಶಾಸಕರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಕಡೆ ಅವರು ಪ್ರತಿಭಟನೆ, ಇವರು ಪ್ರತಿಭಟನೆ, ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ತಿಳ್ಕೊಳ್ಳೋದ್ರೆ ಸಾರ್ವಜನಿಕರು ಗೊಂದಲದಲ್ಲಿದ್ದಾರೆ. ಪ್ರತಿ ಬಾರಿಯೂ ಕೂಡ ಈ ರಾಜಕೀಯ ವ್ಯಕ್ತಿಗಳು ಮಾಡೋದಿದ್ದಾನೆ. ಇನ್ನು ಒಂದು ಹಗರಣ ಬಂತು, ಭ್ರಷ್ಟಾಚಾರ ಹೊರಗಡೆ ಬಂತು ಅಂದರೆ ಸಾಕು, ಈ ತರಹ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾರಾ ಅಥವಾ ನಾವೇ ಸಾಚಾಗಳು ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರಾ ಗೊತ್ತಿಲ್ಲ. ಪ್ರತಿ ಬಾರಿ ಕೂಡ ಇದಾಗುತ್ತೆ. ಅದೇ ರೀತಿ ಇವಾಗಲೂ ಕೂಡ ಬಿಜೆಪಿ ಜೆಡಿಎಸ್ನ ಪ್ರತಿಭಟನೆಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಕಾಂಗ್ರೆಸ್ ಸಂಸದರು ಶಾಸಕರು ಮುಖಂಡರು ಎಲ್ಲರೂ ಕೂಡ ತುಂಬ ಜೋರಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ಪ್ರತಿಭಟನೆ ಸಾಕಷ್ಟು ಜೋರ್ದಾರಾಗಿ ನಡೀತು. ಈ ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ಧ, ಕೇಂದ್ರದ ವಿರುದ್ಧ, ಬಿಜೆಪಿ ವಿರುದ್ಧ ಸಾಕಷ್ಟು ಜನ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಪ್ರತಿಭಟನೆ ನಡೀತಾ ಇತ್ತು, ಯಾವ ರೀತಿಯಾದಂತಹ ಘೋಷಣೆಗಳನ್ನ ಕುಗ್ತಾ ಇದ್ರು, ಜೊತೆಗೆ ಅವರ ಬೇಡಿಕೆ ಏನಾಗಿದೆ ನೋಡೋಣ. ಪೊಲೀಸ್ ಕಂಡರು ಸರ್ಕಾರಕ್ಕೆ
ಹಾಕಿ ಕೋಲಾರ ಸಿದ್ದರಾಮಯ್ಯ ಹಾಕಿ. ದೇಶದ ಇತಿಹಾಸದಲ್ಲಿ ಯಾವುದೇ ಕೆಟ್ಟ ಸುದ್ದಿ ಇರಲಿ, 40 ವರ್ಷಗಳ ಹಿಂದಿನ ರಾಜಕೀಯ ಪಡೆಯಲ್ಲಿ ಗೌರವವನ್ನು ಉಸ್ತುವಾರಿ ಸಚಿವರು ಮೈಸೂರು ಗ್ರಾಮಾಂತರ ಅವ್ರನ್ನ
ನಡೀತಿದ್ದ ನೋಡು ಮತ್ತೆ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಇಳಿದಂತ ಸಿದ್ದರಾಮಯ್ಯ ಮಲೇಪುರ ಸರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ರಾಷ್ಟ್ರಪತಿ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಇದು ಕಾನೂನು ಬಾಹಿರ, ಇದು ಸಂವಿಧಾನ ಬಾಹಿರ, ಇದನ್ನ ನಾವು ಖಂಡಿಸ್ತೀವಿ. ಹಾಗಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಮನವಿ ಪತ್ರ ಕೊಡ್ತೀವಿ. ಹೌದು, ಇದು ಯಾರಿಗೇ ಆಗಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತ ಅಂತ. ಇವತ್ತು ರಾಜ್ಯಪಾಲರ ಕಚೇರಿನ ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ, ಬಿಜೆಪಿ ಪಕ್ಷ ಮತ್ತು JDS ಪಕ್ಷಗಳು ಒಂದು ಚುನಾಯಿತ ಸರ್ಕಾರನ, ಜನಾದೇಶ ಪಡೆದಂಥ ಸರ್ಕಾರನ ಆಧಾರ ರಹಿತವಾದಂಥ ಆರೋಪ ಮಾಡಿ ಬೀಳಿಸುವಂಥ, ಅಸ್ಥಿರಮಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ಅಪಾಯಕಾರಿಯಾದದ್ದು. ಇದು ಬರೀ ಸಿದ್ದರಾಮಯ್ಯವ್ರ ಪ್ರಶ್ನೆ ಮಾತ್ರ ಅಲ್ಲ, ಇವತ್ತು ಯಾವುದೇ ಒಂದು BJP ಇತರ ಸರ್ಕಾರಗಳ ಅಸ್ತಿತ್ವದ ಪ್ರಶ್ನೆ ಕೂಡ. ಯಾಕೆ ಅಂತಂದರೆ ಇದೇ ರೀತಿ ಯಾವ CML ಮಾದರೂ ಯಾವುದೇ ಖಾಸಗಿ ವ್ಯಕ್ತಿ ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇಲೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಯಾವ ಸರ್ಕಾರಗಳು ಕೂಡ ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಪ್ರಶ್ನೆ ಇದು. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ರಾಷ್ಟ್ರಪತಿಗಳು ಅಂತ ಹೇಳಿ ನಾವು BJP ಒಂದು ಕ್ಲಾರಿಟಿ ಕೇಳ್ತಾ ಇರುವಂತದ್ದು, ರಾಜೀನಾಮೆ ಕೊಡಲೇಬೇಕು, ಪ್ರಾಸಿಕ್ಯೂಷನ್ ಅನುಮತಿ ಆಗಿದೆ. ಇವಾಗ ನೋಡಿ, ಅವರು ಕಾನೂನುಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಆದರೆ ಅವರು ಇನ್ನೂ ಕೂಡ ಕಾನೂನುಬದ್ಧವಾಗಿ ಮಾಡಿಲ್ಲ, ಸಂವಿಧಾನ ಬಾಹಿರವಾಗಿ ಮಾಡ್ತಿದ್ದಾರೆ, ಅಸಂವಿಧಾನಿಕವಾಗಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಅಸಂವಿಧಾನಿಕವಾಗಿ ನಮ್ಮ ಮೇಲೆ ಪ್ರಹಾರ ಮಾಡಿದಾಗ ನಾವು ಅವ್ರ ವಿರುದ್ಧವಾಗಿ ಪ್ರತಿಯಾಗಿ ನಿಂತ್ಕೊಳ್ಳಲೇಬೇಕಾಗುತ್ತೆ. ರಾಜೀನಾಮೆ ಕೊಟ್ಟು ಓಡೋಕ್ಕಾಗುತ್ತಿಲ್ಲ, ನಾವು ಕೂಡ ಫೈಟ್ ಮಾಡಬೇಕಾಗುತ್ತೆ. ಪ್ರಜಾಪ್ರಭುತ್ವ ಉಳಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ. ಇವತ್ತು ಈ CML ಮಾಡ್ತಾರೆ, ಮುಂದೆ ಬರೋದು CML ಕೂಡ ಮಾಡಲ್ಲ ಅಂತ ಏನು ಗ್ಯಾರಂಟಿ. ಸೊ ಆಗಲೂ ಕೂಡ ಇದೇ ರೀತಿ ಕಾನೂನು ಬಾಹಿರವಾಗಿ ಮಾಡಿದಾಗ, ಕಾನೂನು ಬಿಟ್ಟು ಮಾಡಿದಾಗ ನಾವು ಕೈಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಇದ್ರ ಮುಂದೆ ನಾವು ಹೋರಾಟ ಮಾಡ್ತೀವಿ. ನಾವು ಕಾನೂನಾತ್ಮಕವಾಗೂ ಹೋರಾಟ ಮಾಡ್ತೀವಿ, ಮತ್ತು ರಾಜಕೀಯವಾಗಿಯೂ ಕೂಡ ಹೋರಾಟ ಮಾಡ್ತೀವಿ. BJP ಈ ರೀತಿ ಏನು ತಮ್ಮ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಎಲ್ಲ BJP ಇತರ ಸರ್ಕಾರಗಳನ್ನ ಕೆಡವಿ ತಾವು ದೇಶದಲ್ಲಿ ಏಕಸ್ವಾಮಾಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹಾಗೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಎರಡಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ. ಕಾನೂನಾತ್ಮಕವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರಿಗಳನ್ನು ಸಲಹೆ ಪಡೆದಿದ್ದಾರೆ, ಬೇರೆ ಬೇರೆ ಅಡ್ವೊಕೇಟು ಲಾಯರ್ಗಳು ಸಲಹೆ ಪಡೆದಿದ್ದಾರೆ, ಅದರಂತೆ ಅವರು ಕಾಂಗ್ರೆಸ್ ಎರಡೂ ಕೂಡ ಟಾರ್ಗೆಟ್. ಇವತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ದೊಡ್ಡ ನಾಯಕರಾಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಬೀಳಿಸಿದ್ರೆ ಕಾಂಗ್ರೆಸ್ ಪಕ್ಷನ ದುರ್ಬಲಗೊಳಿಸ್ಬೋದು, ಅದಾದ ನಂತರ ಮತ್ತೆ ಬೇರೆ CM ಬಂದರು ಅದು ಕೂಡ ಇದೇ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಇವರು ಟಾರ್ಗೆಟ್ ಇರೋದು ಪ್ರಜಾಪ್ರಭುತ್ವದ ಮೇಲೆ ಮತ್ತೆ BJP ಇತರ ಸರ್ಕಾರಗಳ ಮೇಲೆ. ಸೊ ಅದಕ್ಕೆ ನಾವು ಇಲ್ಲ, ಇವಾಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಲ್ಲ, ಮತ್ತೆ BJP ಮತ್ತೆ JDS ಅವರು ಏನು ಕಾನೂನು ಬಾಹಿರವಾಗಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಹೆದರ್ಕೊಳ್ಬೇಕಾಗಿಲ್ಲ, ಬದಲಾಗಿ ಇನ್ನೂ ಧೈರ್ಯದಿಂದ ಅದ್ರ ವಿರುದ್ಧ ಹೋರಾಡ್ತಾರೆ. ತಾಯಿಯವರಿಗೆ ಮೊದಲು ಪ್ರಾರಂಭದಲ್ಲಿ ಬೇಸರ ಆಗಿತ್ತು, ಯಾಕಂದ್ರೆ ಅವ್ರ ಹೆಸರನ್ನ ಸುಮ್ಮನೆ ಸರಿಯಾಗಿ ಸಾರ್ವಜನಿಕ ನಿಯೋಜನೆಯಲ್ಲಿ ಅವ್ರು ಯಾವತ್ತೂ ಬಂದಿಲ್ಲ, ಆದರೂ ಕೂಡ ಜನರ ಮಧ್ಯೆ ಹೇಳತ್ತಂದು ಮೀಡಿಯಾದಲ್ಲಿ ಹೇಳತ್ತಂದು ಮಾಡಿದ್ದಾರೆ. ಬಟ್ ಅವ್ರಿಗೂ ಗೊತ್ತಿದೆ ಅವ್ರು ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಂತ, ಆದರೆ ಅವ್ರ ವಿಚಾರದಿಂದ ತಂದೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಅವರು ಇದಿತ್ತು ಆಸೆ. ಬಟ್ ಆದರೂ ಕೂಡ ಅವ್ರ ಮೂಲಕನೇ ಇವತ್ತು ತಂದೆಯವ್ರನ್ನ ಆರೋಪಿಗಳನ್ನಾಗಿ ಮಾಡ್ತಿದ್ದಾರೆ, ಅದಕ್ಕೆ ಬೇಸರ ಇದೆ. ಬಟ್ ಆದರೂ ಗೊತ್ತಿದೆ ಅವ್ರಿಗೆ ಅವ್ರು ಮಾಡೋದು ಏನು ತಪ್ಪಿಲ್ಲ, ಎಲ್ಲ ಕಾನೂನು ಪ್ರಕಾರವಾಗಿದೆ ಆಗಿದೆ. ಹಾಗಾಗಿ ಅವರು ಕೂಡ ಹೋರಾಡಬೇಕಾಗುತ್ತೆ. ಹೈಕಮಾಂಡ್ ನಿಮ್ಮ ತಂದೆಯವ್ರ ಪರವಾಗಿರುತ್ತೆ ಅಂದರೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನಿಂದ ಹಿಡಿದು
ತಾಲೂಕು ಮಟ್ಟದವರೆಗೂ ಗ್ರಾಮದ ಮಟ್ಟದವರೆಗೂ ಎಲ್ಲರೂ ಕೂಡ ಇವತ್ತು ಇನ್ನೂ ಒಗ್ಗಟ್ಟಾಗಿದ್ದಾರೆ. ಯಾಕೆಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ, ಇವತ್ತು ಬೇಕು ಬೇಕು ಅಂತ ನಮ್ಮ ಪಕ್ಷನ ನಮ್ಮ ಮುಖ್ಯಮಂತ್ರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಅದು ವಾಮಮಾರ್ಗಿಂದ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಹಾಗೆ ಮಾಡಿದಾಗ ಏನಾಗುತ್ತೆ, ನಮ್ಮ ಒಗ್ಗಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ವಿರುದ್ಧ ಸುಮ್ಮನೆ ಏನೂ ಆಧಾರ ಇಲ್ಲದೆ ಇರೋ ಆರೋಪ ಮಾಡಿ ನಮ್ಮನ್ನ ಕೆಳಗಿಳಿಸೋ, ಅಧಿಕಾರದ ಕೆಳಗಿಳಿಸುವಂಥ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಇನ್ನೂ ಒಗ್ಗಟ್ಟಾಗಿ ಹೋರಾಟ. ದೆಹಲಿಗೂ ಹೋಗ್ತಾರೆ, ಬಟ್ ಅಲ್ಲಿ ದೆಹಲಿಯಿಂದ ಅಲ್ಲಿ ಅವರು ಪ್ರತಿನಿಧಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ, ಅವರು ಕೂಡ ಬಂದು ಸಂಪೂರ್ಣವಾದಂತ ಬೆಂಬಲ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಯಾಕೆ ಅಂತಂದರೆ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ, ಇಲ್ಲಿರುವಂಥ ಎಲ್ಲ ಒಂದು ವ್ಯವಸ್ಥೆಗಳಲ್ಲಿ ನಮಗೆ ಎಲ್ಲೆಲ್ಲಿ ನ್ಯಾಯ ದೊರಕಿಸ್ಕೊಳ್ಳೋಕೆ ಅವಕಾಶ ಸಾಧ್ಯ ಆಗುತ್ತೆ ಆ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಳೇಬೇಕಾಗಿದೆ. ನಾವು ಸರ್ಕಾರದಲ್ಲಿ ಇರೋದ್ರಿಂದ ನಮಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ, ನ್ಯಾಯಾಂಗ ನಮಗೆ ನ್ಯಾಯಾಲಯ ನಮಗೆ ನ್ಯಾಯ ಕೊಡಿಸುತ್ತೆ ಅನ್ನೋ ಭರವಸೆ. ಗೊತ್ತಿಲ್ಲ ಯಾವಾಗ ಹೋಗ್ತಾರೆ, ಬಹುಶಃ ಈ ವಾರದಲ್ಲಿ ಯಾವ್ದಾದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ, ರಾಹುಲ್ ಗಾಂಧಿಯವರಿಗೆ, ಸೋನಿಯಾ ಗಾಂಧಿಯವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ, ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸಂವಿಧಾನದ ಆಚರಣೆಗೆ ಅದರ ಅನುಷ್ಠಾನಕ್ಕೆ ಇಡೀ ದೇಶದಲ್ಲೇ ಮಾದರಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ, ಇಡೀ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಹೋರಾಟವನ್ನು ಕರ್ನಾಟಕ ನೆಲದಲ್ಲಿ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದ ಹೆಗ್ಗಳಿಕೆಯ ಅದರ ಫಲವನ್ನು ಅನುಭವಿಸಲಿಕ್ಕೆ ನಾಡಿನ ಜನರು ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ದೇಶದ ಸಂವಿಧಾನ ಜನರ ಮೂಲಭೂತ ಹಕ್ಕು ಮತ್ತು ಅವರ ಆಸ್ತಿಯನ್ನ ಸ್ವಾಭಿಮಾನವನ್ನ ರಕ್ಷಣೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾದಂಥ ಸರ್ಕಾರ ಹೇಗೆ ಪ್ರಜಾಸತ್ತಾತ್ಮಕ ನಿರ್ಧಾರಗಳ ಮೂಲಕ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಜನರ ಆಶೀರ್ವಾದದಿಂದ ಬಂದಂತಹ ಸರ್ಕಾರಗಳು ಕಾರ್ಯವನ್ನು ನಡೆಸತಕ್ಕಂಥ ಸಂದರ್ಭವನ್ನು ನಾವು 78 ವರ್ಷಗಳ ಇತಿಹಾಸದಲ್ಲಿ ನೋಡಿದ್ದೇವೆ. ಮೊನ್ನೆ ಆಗಸ್ಟ್ 15 ತಾರೀಕು ಆಗಸ್ಟ್ 15 ತಾರೀಕು ದೇಶದ ಉದ್ದಗಲಕ್ಕೆ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ. ಸ್ವತಂತ್ರ ದಿನಾಚರಣೆ ಅಂದ್ರೆ ಪರಕೀಯರ ಆಡಳಿತದಿಂದ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಪರಕೀಯರ ಆಡಳಿತ ವಿರುದ್ಧ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟಿದ್ದಾರೆ.
ದೇಶದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳನ್ನು, ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು ದೇಶದ ಜನರಿಗೆ ತಮ್ಮ ಭಾಷಣದ ಮೂಲಕ ಉಲ್ಲೇಖ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕು ಬೆಳಗ್ಗೆ ನಮ್ಮ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳಿಗೆ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದಾರೆ. ಆಗಸ್ಟ್ 16ನೇ ತಾರೀಕು ಬೆಳಗ್ಗೆ ಅವರಿಗೆ ನಿಮ್ಮ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯನ್ನು ನೋಡಿದಾಗ ವ್ಯಾಪಕವಾಗಿ ಚರ್ಚೆ ಆಗಿದೆ, ಏನು, ದೇಶದಲ್ಲಿ ಚುನಾಯಿತವಾದಂಥ ಸರ್ಕಾರಗಳು BJPಯೇ ಜೊತೆಗೆ ಇಲ್ಲದೇ ಇದ್ರೆ ಆ ಸರ್ಕಾರಗಳನ್ನು ಕಿತ್ತಾಕೋದು, ಕರ್ನಾಟಕದಲ್ಲಿ BJP JDS ತನ್ನ ಸ್ವಂತ ಬಲದ ಮೇಲೆ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಅವರು ಅನುಸರಿದಂಥ ಮಾರ್ಗ ಯಾವುದು, ಪ್ರಜಾಸತ್ತಾತ್ಮಕ ಧೋರಣೆಗಳಿಗೆ ವಿರುದ್ಧವಾಗಿ ಜನರ ಆಶೀರ್ವಾದವನ್ನು ಧಿಕ್ಕರಿಸಿ ಲೋಪ ಮಾರ್ಗದ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿ ಆಪರೇಷನ್ ಕಮಲದ ಮುಖಾಂತರ 2 ಬಾರಿ BJPಯವರು, BJP ಜೊತೆಗೆ ಸೇರಿ JDSನವರು ಸರ್ಕಾರವನ್ನು ಮಾಡಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿ ತೋರಿಸಿದ್ದಾರೆ. ಸಂವಿಧಾನದಲ್ಲಿ ನಂಬಿಕೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಭರವಸೆ ಇಲ್ಲಿರ್ತಕ್ಕಂಥ ಪಕ್ಷಗಳು ಕೇಂದ್ರ ಸರ್ಕಾರದ ಮೂಲಕ ವಿನಾಕಾರಣ ಏನು ಅವರ ಮೇಲೆ ಗುರಿ ಇಟ್ಕೊಂಡು ರಾಜಕೀಯವಾಗಿ ದೇಜವನೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ನಾವು ನೀವು ಇವತ್ತು ಸೇರಿದ್ದೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ HC ಮಾದೇಪ್ಪ ಅವರೇ, ನನ್ನ ನೆಚ್ಚಿನ ಸಹೋದರಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಉಮಾಶ್ರೀ ಅವರೇ, ಜಿಲ್ಲೆಯ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಎಲ್ಲ ಮಾಜಿ ಮಹಾಪೌರರುಗಳೇ, ನಿಗಮ ಮಂಡಳಿಯ ಅಧ್ಯಕ್ಷರುಗಳೇ, ಪಕ್ಷದ ಎಲ್ಲ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳೇ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜನ ಮಾತಾಡುವಂತಹ ಸಂದರ್ಭದಲ್ಲಿ ಈ ಮೂಢ ಹಗರಣ ಏನು ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ. ಬಹುಶಃ ನಾನು ನಿರಂತರವಾಗಿ ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದದೊಂದಿಗೆ ನಾನು 6ನೇ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ರು ಕೂಡ ಯಾವುದೇ ಸಂದರ್ಭದಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಯಾವುದೇ ವಿಚಾರ ಕುರಿತಂತೆ ಎಂದು ಯಾರಿಗೂ ಸಿಫಾರೀಸ್ ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಈ ಪ್ರಕರಣ ನಮ್ಮ ಮುಂದೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಎಲ್ಲೂ ಇಲ್ಲ,
ಅಥವಾ ಈ ನಿವೇಶನಗಳು ಯಾರಿಗಾಗಿ ಕೊಡಬೇಕು ಅನ್ನೋದು ಕೂಡ ನಮ್ಮ ಮುಂದೆ ಇಲ್ಲದೇ ಇರುವಂತಹ ವಿಚಾರ. ಸರ್ಕಾರ ಕಾಲಕಾಲಕ್ಕೆ ನೀಡುವಂತ ಆದೇಶಗಳನ್ನ ಪರಿಗಣಿಸಿ ಅರ್ಜಿದಾರರು, ಭೂ ಮಾಲೀಕರು, ರೈತರು ಏನು ಪ್ರಾಧಿಕಾರ ಜೊತೆಗೆ ಅವರ ದಿನನಿತ್ಯದ ವಹಿವಾಟುಗಳು ಒಟ್ಟಾಗಿ ಎಲ್ಲಾ ವಿಷಯಗಳು ವಿವಿಧ ಹಂತಗಳಲ್ಲಿ ಪರಿಶೀಲಿಸಿ ಅಂತಿಮವಾಗಿ ಪ್ರಾಧಿಕಾರದ ಸಭೆಗೆ ನಿರ್ಣಯಕ್ಕಾಗಿ ಬರುವಂತದ್ದು ಇದು ವಾಡಿಕೆ. ವಿಶೇಷವಾಗಿ 50-50 ಅನುಪಾತದ ಮೈಸೂರಿನಲ್ಲಿ ಕೂಡ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗಳು ನಡೀತಾ ಇವೆ. ಕಾಂಗ್ರೆಸ್ ಪಕ್ಷದ ನಾಯಕರುಗಳೆಲ್ಲ ಅಲ್ಲೂ ಕೂಡ ಒಂದೆಡೆ ಸೇರಿಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿರುವ ಎಚ್ ಸಿ ಮಹಾದೇವಪ್ಪ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ತನ್ವೀರ್ ಸೇಠ್ ಅವರು ಒಟ್ಟಾಗಿ ಜಂಟಿಯಾಗಿ ಮತ್ತು ಹಲವಾರು ಮುಖಂಡರನ್ನ ಒಳಗೊಂಡು ಈ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಅವರುಗಳು ಹೇಳೋ ಪ್ರಕಾರ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಯಾವ ಪಾತ್ರವೂ ಇಲ್ಲ ಅನ್ನುವಂಥದ್ದು, ಅಥವಾ ಅಲ್ಲಿ ಹಗರಣ ನಡೆದಿಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಈ ಪ್ರತಿಪಕ್ಷಗಳು ಸುಳ್ಳು ಆರೋಪವನ್ನ ಮಾಡ್ತಾ ಇದೆ. ಒಂದು ವರ್ಷ ಕಳೆದ ನಂತರ, ಅಂದ್ರೆ ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ಆಯಿತು ಈಗ ಸರ್ಕಾರ ರಚನೆಯಾಗಿ. ಈ ಒಂದು ಸಂದರ್ಭದಲ್ಲಿ ಪಂಚ ಖಾತರಿ ಗ್ಯಾರಂಟಿಗಳನ್ನ ಕೊಟ್ಟು ಈ ಜನರಿಗೆ ಸಹಾಯ ಮಾಡ್ತಾ ಇರೋದನ್ನ ಸಹಿಸ್ಕೊಳಕಾಗದೆ ಪ್ರತಿಪಕ್ಷಗಳು ಈ ರೀತಿ ಹುನ್ನಾರ ನಡೆಸಿವೆ, ಷಡ್ಯಂತ್ರ ನಡೆಸಿವೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಮೈಸೂರಲ್ಲಿ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ, ಅಲ್ಲಿನ ಜನ ಏನ್ ಹೇಳ್ತಾರೆ, ನಾಯಕರುಗಳು ಏನ್ ಹೇಳ್ತಾರೆ ಕೇಳೋಣ. ಕಾರಣ ಏನು ಅವರ ಮೇಲೆ ಗುರಿ ಇಟ್ಕೊಂಡು ರಾಜಕೀಯವಾಗಿ ದೇಜವನೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ನಾವು ನೀವು ಇವತ್ತು ಸೇರಿದ್ದೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಾದೇಪ್ಪ ಅವರೇ, ನನ್ನ ನೆಚ್ಚಿನ ಸಹೋದರಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಉಮಾಶ್ರೀ ಅವರೇ, ಜಿಲ್ಲೆಯ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಎಲ್ಲ ಮಾಜಿ ಮಹಾಪೌರರುಗಳೇ, ನಿಗಮ ಮಂಡಳಿಯ ಅಧ್ಯಕ್ಷರುಗಳೇ, ಪಕ್ಷದ ಎಲ್ಲ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳೇ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜನ ಮಾತಾಡುವಂತಹ ಸಂದರ್ಭದಲ್ಲಿ ಈ ಮೂಡ ಹಗರಣ ಏನು ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ. ಬಹುಶಃ ನಾನು ನಿರಂತರವಾಗಿ ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದದೊಂದಿಗೆ ನಾನು 6ನೇ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ರು ಕೂಡ ಯಾವುದೇ ಸಂದರ್ಭದಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಯಾವುದೇ ವಿಚಾರ ಕುರಿತಂತೆ ಎಂದು ಯಾರಿಗೂ ಸಿಫಾರಿಸ್ ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ. ಈ ಪ್ರಕರಣ ನಮ್ಮ ಮುಂದೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಎಲ್ಲೂ ಇಲ್ಲ, ಅಥವಾ ಈ ನಿವೇಶನಗಳು ಯಾರಿಗಾಗಿ ಕೊಡಬೇಕು ಅನ್ನೋದು ಕೂಡ ನಮ್ಮ ಮುಂದೆ ಇಲ್ಲದೇ ಇರುವಂತಹ ವಿಚಾರ. ಸರ್ಕಾರ ಕಾಲಕಾಲಕ್ಕೆ ನೀಡುವಂತ ಆದೇಶಗಳನ್ನ ಪರಿಗಣಿಸಿ ಅರ್ಜಿದಾರರು, ಭೂ ಮಾಲೀಕರು, ರೈತರು ಏನು ಪ್ರಾಧಿಕಾರ ಜೊತೆಗೆ ಅವರ ದಿನನಿತ್ಯದ ವಹಿವಾಟುಗಳು
ಒಟ್ಟಾಗಿ ಎಲ್ಲಾ ವಿಷಯಗಳು ವಿವಿಧ ಹಂತಗಳಲ್ಲಿ ಪರಿಶೀಲಿಸಿ ಅಂತಿಮವಾಗಿ ಪ್ರಾಧಿಕಾರದ ಸಭೆಗೆ ನಿರ್ಣಯಕ್ಕಾಗಿ ಬರುವಂತದ್ದು ಇದು ವಾಡಿಕೆ. ವಿಶೇಷವಾಗಿ 50-50 ಅನುಪಾತದ ಬೋಲೋ ಭರತ್ ಪತಾಕಿ, ಬೋಲೋ ಭರತ್ ಪತಾಕಿ. ಕಾಂಗ್ರೆಸ್ ಪಕ್ಷಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ, ರಾಹುಲ್ ಗಾಂಧಿಯವರಿಗೆ, ಸೋನಿಯಾ ಗಾಂಧಿಯವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ, ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸಂವಿಧಾನದ ಆಚರಣೆಗೆ ಅದರ ಅನುಷ್ಠಾನಕ್ಕೆ ಇಡೀ ದೇಶದಲ್ಲೇ ಮಾದರಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ, ಇಡೀ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಹೋರಾಟವನ್ನು ಕರ್ನಾಟಕ ನೆಲದಲ್ಲಿ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದ ಹೆಗ್ಗಳಿಕೆಯ ಅದರ ಬಲವನ್ನು ಅನುಭವಿಸಲಿಕ್ಕೆ ನಾಡಿನ ಜನರು ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ದೇಶದ ಸಂವಿಧಾನ ಜನರ ಮೂಲಭೂತ ಹಕ್ಕು ಮತ್ತು ಅವರ ಆಸ್ತಿಯನ್ನ ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾದಂಥ ಸರ್ಕಾರ ಹೇಗೆ ಪ್ರಜಾಸತ್ತಾತ್ಮಕ ನಿರ್ಧಾರಗಳ ಮೂಲಕ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಜನರ ಆಶೀರ್ವಾದದಿಂದ ಬಂದಂತಹ ಸರ್ಕಾರಗಳು ಕಾರ್ಯವನ್ನು ನಡೆಸತಕ್ಕಂಥ ಸಂದರ್ಭವನ್ನು ನಾವು 78 ವರ್ಷಗಳ ಇತಿಹಾಸದಲ್ಲಿ ನೋಡಿದ್ದೇವೆ. ಮೊನ್ನೆ ಆಗಸ್ಟ್ 15 ಆಗಸ್ಟ್ 15 ದೇಶದ ಉದ್ದಗಲಕ್ಕೆ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಸ್ವತಂತ್ರ ದಿನಾಚರಣೆ ಅಂದರೆ ಪರಕೀಯರ ಆಡಳಿತದಿಂದ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಪರಕೀಯರ ಆಡಳಿತ ವಿರುದ್ಧ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟಿದ್ದಾರೆ. ದೇಶದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳನ್ನು, ಪ್ರಜಾಸತ್ತಾತ್ಮಕ ನಡವಳಿಕೆಗಳನ್ನು ದೇಶದ ಜನರಿಗೆ ತಮ್ಮ ಭಾಷಣದ ಮೂಲಕ ಉಲ್ಲೇಖ ಮಾಡಿದ್ದಾರೆ. ಆಗಸ್ಟ್ 16 ಬೆಳಗ್ಗೆ ನಮ್ಮ ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳಿಗೆ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದಾರೆ. ಆಗಸ್ಟ್ 16 ಬೆಳಗ್ಗೆ ಅವರಿಗೆ ನಿಮ್ಮ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯನ್ನು ನೋಡಿದಾಗ ವ್ಯಾಪಕವಾಗಿ ಚರ್ಚೆ ಆಗಿದೆ. ಏನು? ದೇಶದಲ್ಲಿ ಚುನಾಯಿತವಾದಂಥ ಸರ್ಕಾರಗಳು ಬಿಜೆಪಿಯೇ ಜೊತೆಗೆ ಇಲ್ಲದೇ ಇದ್ದರೆ ಆ ಸರ್ಕಾರಗಳನ್ನು ಕಿತ್ತಾಕೋದು. ಕರ್ನಾಟಕದಲ್ಲಿ ಬಿಜೆಪಿ JDS ತನ್ನ ಸ್ವಂತ ಬಲದ ಮೇಲೆ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಅವರು ಅನುಸರಿದಂಥ ಮಾರ್ಗ ಯಾವುದು?
ಪ್ರಜಾಸತ್ತಾತ್ಮಕ ಧೋರಣೆಗಳಿಗೆ ವಿರುದ್ಧವಾಗಿ ಜನರ ಆಶೀರ್ವಾದವನ್ನು ಧಿಕ್ಕರಿಸಿ ಹೋಮಮಾರ್ಗದ ಮೂಲಕ ಸಂವಿಧಾನವನ್ನು ಉಲ್ಲಂಘಿಸಿ ಆಪರೇಷನ್ ಕಮಲದ ಮುಖಾಂತರ ಎರಡು ಬಾರಿ ಬಿಜೆಪಿಯವರು ಬಿಜೆಪಿಯ ಜೊತೆಗೆ ಸೇರಿ ಜೆಡಿಎಸ್ನವರು ಸರ್ಕಾರವನ್ನು ಮಾಡಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿ ತೋರಿಸಿದ್ದಾರೆ. ಸಂವಿಧಾನದಲ್ಲಿ ನಂಬಿಕೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಭರವಸೆ ಇಲ್ಲದೆ ಇರತಕ್ಕಂತಹ ಪಕ್ಷಗಳು ಕೇಂದ್ರ ಸರ್ಕಾರದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಇದು ಕಾನೂನು ಬಾಹಿರ, ಇದು ಸಂವಿಧಾನ ಬಾಹಿರ, ಇದನ್ನ ನಾವು ಖಂಡಿಸ್ತೀವಿ. ಹಾಗಾಗಿ ಒಂದು ಅನುಮತಿ ಏನು ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಮನವಿ ಪತ್ರ ಕೊಡ್ತೀವಿ. ಹೌದು, ಇದು ಯಾರಿಗೆ ಆಗಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತ ಅಂತ. ಇವತ್ತು ರಾಜ್ಯಪಾಲರ ಕಚೇರಿನ ಉಪಯೋಗಿಸ್ಕೊಂಡು ಕೇಂದ್ರ ಸರ್ಕಾರ, ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷಗಳು ಒಂದು ಚುನಾಯಿತ ಸರ್ಕಾರನ, ಜನಾದೇಶ ಪಡೆದಂಥ ಸರ್ಕಾರನ ಆಧಾರ ರಹಿತವಾದಂಥ ಆರೋಪ ಮಾಡಿ ಬೀಳಿಸುವಂಥ ಅಸ್ಥಿರಮಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ಅಪಾಯಕಾರಿಯಾದದ್ದು. ಇದು ಬರೀ ಸಿದ್ದರಾಮಯ್ಯವ್ರ ಪ್ರಶ್ನೆ ಮಾತ್ರ ಅಲ್ಲ, ಇವತ್ತು ಯಾವುದೇ ಒಂದು ಬಿಜೆಪಿ ಇತರ ಸರ್ಕಾರಗಳ ಅಸ್ತಿತ್ವದ ಪ್ರಶ್ನೆ ಕೂಡ. ಯಾಕೆಂತಂದರೆ ಇದೇ ರೀತಿ ಯಾವ ಸಿ ಎಂ ಎಲ್ ಮಾದಕ್ಕೂ ಯಾವುದೇ ಖಾಸಗಿ ವ್ಯಕ್ತಿ ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇಲೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಯಾವ ಸರ್ಕಾರಗಳು ಕೂಡ ಉಳಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಪ್ರಶ್ನೆ ಇದು. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ರಾಷ್ಟ್ರಪತಿಗಳು ಅಂತ ಹೇಳಿ ನಾವು ಬಿಜೆಪಿ ಕ್ಲಾರಿಟಿ ಕೇಳ್ತಾ ಇರುವಂತದ್ದು ರಾಜೀನಾಮೆ ಕೊಡಲೇಬೇಕು. ಪ್ರಾಸಿಕ್ಯೂಷನ್ ಅನುಮತಿ ಆಗಿದೆ ಇವಾಗ ನೋಡಿ, ಅವರು ಕಾನೂನುಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಆದರೆ ಅವರು ಇನ್ನೂ ಕೂಡ ಕಾನೂನುಬದ್ಧವಾಗಿ ಮಾಡಿಲ್ಲ, ಸಂವಿಧಾನ ಬಾಹಿರವಾಗಿ ಮಾಡ್ತಿದ್ದಾರೆ, ಅಸಂವಿಧಾನಿಕವಾಗಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಅಸಂವಿಧಾನಿಕವಾಗಿ ನಮ್ಮ ಮೇಲೆ ಪ್ರಹಾರ ಮಾಡಿದಾಗ ನಾವು ಅವ್ರ ವಿರುದ್ಧವಾಗಿ ಪ್ರತಿಯಾಗಿ ನಿಂತ್ಕೊಳ್ಳಬೇಕಾಗುತ್ತೆ. ರಾಜೀನಾಮೆ ಕೊಟ್ಟು ಓಡೋಕ್ಕಾಗುತ್ತಿಲ್ಲ, ನಾವು ಕೂಡ ಫೈಟ್ ಮಾಡಬೇಕಾಗುತ್ತೆ. ಪ್ರಜಾಪ್ರಭುತ್ವ ಉಳಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ. ಇವತ್ತು ಈ ಸಿ ಎಮ್ ಎಲ್ ಮಾಡ್ತಾರೆ, ಮುಂದೆ ಬರೋದು ಸಿ ಎಮ್ ಎಲ್ ಕೂಡ ಮಾಡಲ್ಲ ಅಂತ ಏನು ಗ್ಯಾರಂಟಿ. ಸೊ ಆಗಲೂ ಕೂಡ ಇದೇ ರೀತಿ ಕಾನೂನು ಬಾಹಿರವಾಗಿ ಮಾಡಿದಾಗ, ಕಾನೂನು ಬಿಟ್ಟು ಮಾಡಿದಾಗ ನಾವು ಕೈಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಇದರ ಮುಂದೆ ನಾವು ಹೋರಾಟ ಮಾಡಬೇಕು. ನಾವು ಕಾನೂನಾತ್ಮಕವಾಗೂ ಹೋರಾಟ ಮಾಡ್ತೀವಿ ಮತ್ತು ರಾಜಕೀಯವಾಗಿಯೂ ಕೂಡ ಹೋರಾಟ ಮಾಡ್ತೀವಿ. ಬಿಜೆಪಿಯವರು ಈ ರೀತಿ ಏನು ತಮ್ಮ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಎಲ್ಲ ಬಿಜೆಪಿ ಇತರ ಸರ್ಕಾರಗಳನ್ನ ಕೇಳಿ ಉಳಿ ತಾವು ದೇಶದಲ್ಲಿ ಏಕಸ್ವಾಮಾಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹಾಗೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಎರಡಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ. ಕಾನೂನಾತ್ಮಕವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರಿಗಳನ್ನು ಸಲಹೆ ಪಡೆದಿದ್ದಾರೆ, ಬೇರೆ ಬೇರೆ ಅಡ್ವೊಕೇಟು ಲಾಯರ್ಗಳು ಸಲಹೆ ಪಡೆದಿದ್ದಾರೆ, ಅದರಂತೆ ಅವರು ಕಾಂಗ್ರೆಸ್ ಎರಡೂ ಕೂಡ ಟಾರ್ಗೆಟ್. ಇವತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ದೊಡ್ಡ ನಾಯಕರಾಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಬೀಳಿಸಿದ್ರೆ ಕಾಂಗ್ರೆಸ್ ಪಕ್ಷನ ದುರ್ಬಲಗೊಳಿಸ್ಬೋದು, ಅದಾದ ನಂತರ ಮತ್ತೆ ಬೇರೆ ಸಿ ಎಂ ಬಂದರು ಅದು ಕೂಡ ಇದೇ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಇವರು ಟಾರ್ಗೆಟ್ ಇರೋದು ಪ್ರಜಾಪ್ರಭುತ್ವದ ಮೇಲೆ ಮತ್ತೆ ಬಿಜೆಪಿ ಸರ್ಕಾರಗಳ ಮೇಲೆ. ಸೊ ಅದಕ್ಕೆ ನಾವು ಇಲ್ಲ, ಇವಾಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಲ್ಲ, ಮತ್ತೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರು ಏನು ಕಾನೂನು ಬಾಹಿರವಾಗಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಹೆದರ್ಕೊಳ್ಬೇಕಾಗಿಲ್ಲ, ಬದಲಾಗಿ ಇನ್ನೂ ಧೈರ್ಯದಿಂದ ಅವ್ರ ವಿರುದ್ಧ ಹೋರಾಡ್ತಾರೆ. ತಾಯಿಯವ್ರಿಗೆ ಮೊದಲು ಪ್ರಾರಂಭದಲ್ಲಿ ಬೇಸರ ಆಗಿತ್ತು, ಯಾಕಂದ್ರೆ ಅವ್ರ ಹೆಸರನ್ನ ಸುಮ್ಮನೆ ಸರಿಯಾಗಿ ಸಾರ್ವಜನಿಕ ನಿಯೋಜನೆಯಲ್ಲಿ ಅವ್ರು ಯಾವತ್ತೂ ಬಂದಿಲ್ಲ, ಆದರೂ ಕೂಡ ಜನರ ಮಧ್ಯೆ ಎಳೆತಂದು ಮೀಡಿಯಾದಲ್ಲಿ ಎಳೆತಂದು ಮಾಡಿದ್ದಾರೆ. ಬಟ್ ಅವ್ರಿಗೂ ಗೊತ್ತಿದೆ ಅವ್ರು ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಂತ, ಆದರೆ ಅವ್ರ ವಿಚಾರದಿಂದ ತಂದೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಅವರು ಇದಿತ್ತು ಆಸೆ. ಬಟ್ ಆದರೂ ಕೂಡ ಅವ್ರ ಮೂಲಕನೇ ಇವತ್ತು ತಂದೆಯವ್ರನ್ನ ಆರೋಪಿಗಳನ್ನಾಗಿ ಮಾಡ್ತಿದ್ದಾರೆ, ಅದಕ್ಕೆ ಬೇಸರ ಇದೆ. ಬಟ್ ಆದರೂ ಗೊತ್ತಿದೆ ಅವ್ರಿಗೆ ಅವ್ರು ಮಾಡೋದು ಏನು ತಪ್ಪಿಲ್ಲ, ಎಲ್ಲ ಕಾನೂನು ಪ್ರಕಾರವಾಗಿದೆ ಆಗಿದೆ. ಹಾಗಾಗಿ ಅವರು ಕೂಡ ಹೋರಾಡಬೇಕಾಗುತ್ತೆ. ಹೈಕಮಾಂಡ್ ನಿಮ್ಮ ತಂದೆಯವ್ರ ಪರವಾಗಿರುತ್ತೆ ಅಂದರೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಗ್ರಾಮದ ಮಟ್ಟದವರೆಗೂ ಎಲ್ಲರೂ ಕೂಡ ಇವತ್ತು ಇನ್ನೂ ಒಗ್ಗಟ್ಟಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ, ಇವತ್ತು ಬೇಕು ಬೇಕು ಅಂತ ನಮ್ಮ ಪಕ್ಷನ ನಮ್ಮ ಮುಖ್ಯಮಂತ್ರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಅದು ವಾಮಮಾರ್ಗಿಂದ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ. ಹಾಗಾಗಿ ಹಾಗೆ ಮಾಡಿದಾಗ ಏನಾಗುತ್ತೆ, ನಮ್ಮ ಒಗ್ಗಟ್ಟಿನೂ ಜಾಸ್ತಿ ಆಗುತ್ತೆ. ನಮ್ಮ ವಿರುದ್ಧ ಸುಮ್ಮನೆ ಏನೂ ಆಧಾರ ಇಲ್ಲದೇ ಇರೋ ಆರೋಪ ಮಾಡಿ ನಮ್ಮನ್ನ ಕೆಳಗಿಳಿಸೋ ಅಧಿಕಾರದ ಕೆಳಗಿಳಿಸುವಂಥ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ಇನ್ನೂ ಒಗ್ಗಟ್ಟಾಗಿ ಹೋರಾಡ್ತೀವಿ. ದೆಹಲಿಗೂ ಹೋಗ್ತಾರೆ, ಬಟ್ ಅಲ್ಲಿ ದೆಹಲಿಯಿಂದ ಅಲ್ಲಿ ಅವರು ಪ್ರತಿನಿಧಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ, ಅವರು ಕೂಡ ಬಂದು ಸಂಪೂರ್ಣವಾದಂಥ ಬೆಂಬಲ ನೀಡುತ್ತೆ. ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಯಾಕೆ ಅಂತಂದರೆ ನಾವು ಒಂದು
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಇಲ್ಲಿರುವಂಥ ಎಲ್ಲ ಒಂದು ವ್ಯವಸ್ಥೆಗಳಲ್ಲಿ ನಮಗೆ ಎಲ್ಲೆಲ್ಲಿ ನ್ಯಾಯ ದೊರಕಿಸ್ಕೊಳ್ಳೋಕೆ ಅವಕಾಶ ಸಾಧ್ಯ ಆಗುತ್ತೆ ಆ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಳೇಬೇಕಾಗಿದೆ. ನಾವು ಸರ್ಕಾರದಲ್ಲಿ ಇರೋದ್ರಿಂದ ನಮಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ, ನ್ಯಾಯಾಂಗ ನಮಗೆ ನ್ಯಾಯಾಲಯ ನಮಗೆ ನ್ಯಾಯ ಕೊಡಿಸುತ್ತೆ ಅನ್ನೋ ಭರವಸೆ. ಗೊತ್ತಿಲ್ಲ ಯಾವಾಗ ಹೋಗ್ತಾರೆ, ಬಹುಶಃ ಈ ವಾರದಲ್ಲಿ ಯಾವ್ದಾದ್ರು. ತಮಿಳುನಾಡು ಬಿಜೆಪಿ ಸರ್ಕಾರಕ್ಕೆ ಕುಟುಂಬಕ್ಕೆ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ದೇಶದ ಇತಿಹಾಸದಲ್ಲಿ ಯಾವುದೇ ಕಪ್ಪಿಸುತ್ತ ಇರಲಿ, 40 ವರ್ಷಗಳ ಹಿಂದಿರುವ ರಾಜಕೀಯ ಪಡೆಯಲ್ಲಿ ಕಿಚ್ಚು ಯಾಕಂದ್ರೆ ಕಾರ್ಯಕ್ರಮಗಳು ಬಾಗಿಲು ಮಾಡ್ರಿ.
ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಆದೇಶವನ್ನ ಕೊಟ್ಟಿದ್ದಾರೆ, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು. ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಸೋಲಾಯಿತು. ಹೀಗಾಗಿ ಇದೀಗ ಅವರು ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಮತ್ತೊಂದು ಕಡೆ ಅವರ ಪಕ್ಷದ ಸಾಕಷ್ಟು ಜನ ನಾಯಕರು, ಶಾಸಕರು, ಸಂಸದರೆಲ್ಲರೂ ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಇದು ಖಂಡನಾರ್ಹ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ಯಾಕೆಂದ್ರೆ ಅವ್ರು ಹೇಳೋ ಪ್ರಕಾರ ಮುಖ್ಯಮಂತ್ರಿಗಳು ಇಷ್ಟೊಂದೆಲ್ಲ ಆರೋಪಗಳನ್ನು ಹೊತ್ಕೊಂಡ ನಂತರ ಆ ಸ್ಥಾನಕ್ಕೆ ಅರ್ಹರಲ್ಲ, ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ವಿಚಾರಣೆಯನ್ನು ಎದುರಿಸಬೇಕು, ಅದನ್ನು ಬಿಟ್ಟು
ತಮ್ಮ ಮುಖಂಡರುಗಳನ್ನೆಲ್ಲ ಬಳಸ್ಕೊಂಡು ತಮ್ಮ ಕಾರ್ಯಕರ್ತರನ್ನ ಬಳಸ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ದೀರಲ್ಲ, ಇದು ಖಂಡನಾರ್ಹ ಅನ್ನುವಂತಹ ಮಾತನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗಿದ್ದಾರೆ, ಜೊತೆಗೆ ಅವರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಬನ್ನಿ ಹಾಗಾದ್ರೆ ಆರ್ ಅಶೋಕ್ ರವರ ಆರೋಪಗಳು ಏನೇನಾಗಿದ್ದಾವೆ ಅನ್ನೋದನ್ನ ನೋಡೋಣ. ದಲಿತ ವ್ಯಕ್ತಿಗೆ ಅಥವಾ ರಾಜ್ಯದ ಕಡೆಯಿಂದ ಅಧಿಕಾರಿಗಳನ್ನ ಕಳಿಸಿ ಅಲ್ಲಿಂದ ಮುಡೋದ ಇವತ್ತು ನಿಮ್ ಮೇಲೆ ನಿಮ್ ಜೊತೆ ಇದ್ ಕೂಡ್ಲೇ ಆಗಿ ನೀವ್ ಹೇಳ್ತಾ ಇದ್ರಿ ಕಾನೂನು ಅಮ್ಮದಿಯ ಬದುಕಿಗೆ ದೊಡ್ಡ ದುರಂತ. ಅನೇಕರ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರಿಗೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾರ್ಟಿಗೆ ಹೋಗಿರೋದು ಗೊತ್ತಾಗ್ತಾ ಇದೆ. ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರೇ ನಿಮ್ಮ ನೇತೃತ್ವದಲ್ಲಿ ಇಷ್ಟೊಂದು ಲೂಟಿ ಆಗ್ತಾ ಇದೆಯಲ್ಲ, ಸ್ವತಃ ನೀವೇ ಲೂಟಿಕೋರರಾಗಿದ್ದೀರಲ್ಲ, ನೀವ್ ಯಾಕೆ ಅಧಿಕಾರದಲ್ಲಿದ್ದೀರಾ, ಅಧಿಕಾರದಿಂದ ಇಳಿರಿ ಅನ್ನೋ ಒಂದು ಮಾತು ಇಡೀ ರಾಜ್ಯದ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ರಾಜ್ಯಪಾಲರ ಆಡಳಿತವನ್ನ ಹಾಕಿ, ಇಲ್ಲ ಅಂದ್ರೆ ಇವರೇ ಕರೆ ಕೊಡ್ತಾ ಇದ್ದಾರೆ ಯಾರು ಕಾನೂನನ್ನ ರಕ್ಷಣೆ ಮಾಡಬೇಕು, ಯಾವ ಪೊಲೀಸ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು, ಅದೇ ಪೊಲೀಸರಿಗೆ ನೀವು ಹೇಳ್ತಾ ಇದ್ದೀರಾ ನೀವು ಧರಣಿ ಮಾಡಿ, ಜನ ಧರಣಿ ಮಾಡ್ತಾರೆ ನೀವು ಸಹಕಾರ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೈಕಟ್ಟಾಗಿ. ಇವಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.